ಸೆಂಟ್ ಪ್ರೈವೇಟ್ ಲಿಮಿಟೆಡ್ ಅವರ ಮೂಲಕ ಸ್ವದೇಶಿ ಉತ್ಪನ್ನಗಳ ಮಳಿಗೆ ಎಂದು ಅತ್ಯಂತ ಪ್ರೀತಿಯಿಂದ ಲೋಕಾರ್ಪಣೆ ಮಾಡಿದಂತ ತೃಪ್ತಿ ನನಗಿದೆ ಯಾವುದೇ ಸರ್ಕಾರದಲ್ಲಿ ನಾವು 6.5 ಕೋಟಿ ಜನಸಂಖ್ಯೆಗೆ ಶೇಕಡಾ 1ರಷ್ಟು ಸರ್ಕಾರಿ ಉದ್ಯೋಗ ಅಂತ ಲೆಕ್ಕ ತಗೊಂಡ್ರೆ ಅದರಲ್ಲಿ ಹೆಚ್ಚು ಕಡಿಮೆ 6.5 ಲಕ್ಷ ಉದ್ಯೋಗಗಳು ಬರಬಹುದು ಅಂತ ಅನಿಸುತ್ತೆ ನಮಗೆ ಈಗಿರೋ ಸಂಖ್ಯೆಯಲ್ಲಿ ಸುಮಾರು 2.5 3 ಲಕ್ಷ ಉದ್ಯೋಗಗಳು ಖಚಿತವಾಗಿವೆ ಕಾಯಂ ಉದ್ಯೋಗಗಳು ಇನ್ನು ಉಳಿದ ಜನರಿಗೆಲ್ಲ ಉದ್ಯೋಗ ಕೊಡಬೇಕಲ್ಲ ಯಾವ ರೀತಿ ಕೊಡಬೇಕು ಅಂತ ಕೇಳಿದ್ರೆ ಯಾವುದಾದರೂ ಖಾಸಗಿ ಸಂಸ್ಥೆಗಳಲ್ಲಿ ಅದನ್ನು ಬಿಟ್ರೆ ಪ್ರತಿಯೊಬ್ಬರು ಕೂಡ ವಿದ್ಯಾವಂತರು ಸ್ವಂತ ಉದ್ಯೋಗ ಮಾಡುವಂತ ಅನಿವಾರ್ಯತೆಗೆ ನಾವು ಇವತ್ತು ಮುಟ್ಟಿಬಿಟ್ಟಿದ್ದೇವೆ ಬೇರೆ ದಾರಿ ಇಲ್ಲ ಆ ಸ್ವಂತ ಉದ್ಯೋಗ ಮಾಡಬೇಕಾದ್ರೆ ಸರ್ಕಾರದಿಂದ ಏನು ಸಹಾಯ ಆಗಬೇಕು ಅನೇಕ ಸಾರಿ ರಾಜ್ಯ ಸರ್ಕಾರದಿಂದ ಏನಾಗಬೇಕು ಕೇಂದ್ರ ಸರ್ಕಾರದಿಂದ ಏನಾಗಬೇಕು ನಮ್ಮ ಜಿಲ್ಲಾಡಳಿತದಿಂದ ಏನಾಗಬೇಕು ನಾವು ಜನಪ್ರತಿನಿಧಿಗಳು ಏನೆಲ್ಲ ಮಾಡಬಹುದು ಅಂತ ಯೋಚನೆ ಮಾಡುವಂತ ವ್ಯವಸ್ಥೆಗಳಿದೆ ನಮ್ಮಲ್ಲೂ ಕೂಡ ವ್ಯವಸ್ಥೆಯಲ್ಲಿ ಒಂದು ತಪ್ಪಾಗಿದೆ ಅಂತ ಹೇಳಿದ್ರೆ ಒಂದೊಂದು ತಾಲೂಕಲ್ಲೋ ಒಂದೊಂದು ಜಿಲ್ಲೆಯಲ್ಲೋ ಪ್ರತಿ ವರ್ಷ ನಮ್ಮ ಡಿಗ್ರಿ ಮುಗಿಸಿ ಹೊರಗೆ ಬರುವಂಥ MBA ಮುಗಿಸಿ ಹೊರಗೆ ಬರುವಂಥ ಇಂಜಿನಿಯರಿಂಗ್ ಮುಗಿಸಿ ಹೊರಗೆ ಬರುವಂಥ ಮಕ್ಕಳಿಗೆ ಕನಿಷ್ಠ ಉದ್ಯೋಗ ಕೊಡ್ತೇವೆ ಅನ್ನುವಂಥ ಧೈರ್ಯ ನಮಗೆ ಯಾರಿಗೂ ಇಲ್ಲ ಯಾಕಂತ ಹೇಳಿದ್ರೆ ನಾವು ಅದನ್ನು ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಂಡು ಇಲ್ಲ ಬೇರೆ ಬೇರೆ ಕಾರಣಕ್ಕೆ ಮಾಡಿಕೊಂಡಿಲ್ಲ ಇದರಿಂದಾಗಿ ನಿರುದ್ಯೋಗದಿಂದ ಬಳಲುವಂಥ ಮಕ್ಕಳು ಯಾವ ರೀತಿ ತಮ್ಮ ಬದುಕನ್ನು ಸಾಗಿಸಬೇಕು ಅಂತ ಪ್ರಯತ್ನಪಟ್ಟು ಎಲ್ಲಾದರೂ ತಪ್ಪುದಾರಿ ಹಿಡಿತಾರೇನೋ ಅನ್ನುವಂಥ ಆತಂಕಗಳು ನಮ್ಮನ್ನೆಲ್ಲ ಕಾಡ್ತಾ ಇರುತ್ತೆ ಯಾವಾಗಲೂ ಯೋಚನೆ ಮಾಡಿದರೆ ಅಂಥ ಸಂದರ್ಭದಲ್ಲಿ ನೀವೆಲ್ಲರೂ ಒಟ್ಟಾಗಿ ಯುವಕರೆಲ್ಲ ಒಟ್ಟಾಗಿ ಒಂದು ಸಂಸ್ಥೆಯನ್ನು ರೂಪಿಸಿಕೊಂಡು ಆ ಸಂಸ್ಥೆಯ ಮೂಲಕ ಸ್ವದೇಶಿ ಉತ್ಪನ್ನಗಳನ್ನು ಮಾರಾಟ ಮಾಡುವಂಥ ಕೇಂದ್ರಗಳನ್ನು ಮಾಡಿ ಅತ್ಯಂತ ಆರೋಗ್ಯಪೂರ್ಣವಾದಂಥ ಕಲಬೆರಕೆ ಇಲ್ಲದಿರುವಂಥ ಒಳ್ಳೆ ಗುಣಮಟ್ಟದ ಸ್ವದೇಶಿ ವಸ್ತುಗಳನ್ನು ನಾವು ಕೊಡ್ತೇವೆ ಬನ್ನಿ ಅಂತೇಳಿ ನೀವು ಹೇಳಿದ್ರಲ್ಲ ಅದೇ ನಮಗೆ ಸಂತೋಷ ಅನ್ನುವಷ್ಟು ಮಟ್ಟಿಗೆ ಇವತ್ತು ವಾತಾವರಣ ಇದೆ ನಾವೆಲ್ಲರೂ ನಿಮ್ಮ ಬೆಂಬಲಕ್ಕೆ ಅತ್ಯಂತ ಪ್ರೀತಿಯಿಂದ ನಿಲ್ತೇವೆ ರಾಜ್ಯದಲ್ಲಾಗಲಿ ಕೇಂದ್ರದಲ್ಲಾಗಲಿ ನಮ್ಮಿಂದ ಏನಾದರೂ ಇತಿಮಿತಿಯೊಳಗೆ ಸಹಾಯ ಮಾಡಲಿಕ್ಕೆ ಸಾಧ್ಯ ಆದರೆ ಖಂಡಿತ ಮಾಡೋಣ ನಿಮ್ಮ ಶ್ರಮದ ಮೂಲಕ ನಿಮ್ಮ ಸಾರ್ಥಕವಾದಂಥ ಭಾವನೆಗಳ ಮೂಲಕ ನಿಮ್ಮ ಸಂಸ್ಥೆ ಪೂರ್ಣ ಅಭಿವೃದ್ಧಿಯನ್ನು ಹೊಂದಲಿ ಗ್ರಾಹಕರು ಕೂಡ ಒಳ್ಳೆಯ ಗುಣಮಟ್ಟದ ವಸ್ತು ನಮಗೆ ಸಿಗುತ್ತೆ ಅಂತ ಹೇಳೋದ್ರ ಜೊತೆಯಲ್ಲಿ ನಮ್ಮೂರಿನ ಹುಡುಗರು ಯಾವುದೋ ಒಂದು ಉತ್ಪನ್ನ ಮಳಿಗೆಯನ್ನು ಮಾಡಿದ್ದಾರೆ ಒಂದ್ಸಾರಿ ನೋಡೋಣ ಒಳ್ಳೆಯದಿದ್ದರೆ ಅದನ್ನು ಯೋಚನೆ ಮಾಡೋಣ ಖರೀದಿ ಮಾಡೋಣ ಅನ್ನುವಂಥ ಭಾವನೆಗೆ ಬಂದು ಈ ಸಂಸ್ಥೆಯ ಪೂರ್ಣ ಅಭಿವೃದ್ಧಿ ಆಗಲಿ ಅನ್ನುವಂಥ ಹರಕೆ ಹರಕೆ ಹೊರತ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ ಮತ್ತು ಕಾರ್ಯಕ್ರಮ ಸಂಘಟಿಸಿದಂಥ ಎಲ್ಲ ಸ್ನೇಹಿತರಿಗೆ ನಮನಗಳನ್ನು ಸಲ್ಲಿಸಿ ಕಾರ್ಯಕ್ರಮಕ್ಕೆ ಶುಭ ಕೋರ್ತೇನೆ. ನಮಸ್ಕಾರ, ಧನ್ಯವಾದ. ತೂ ಅಂದರೆ ಸ್ವೀಟ್ ಅಥವಾ ಸವಿಯಾದ, ಆಂಜ್ ಅಂದರೆ ಏಂಜಲ್, ಇದು ಫ್ರೆಂಚ್ ಭಾಷೆಯ ಶಬ್ದ. ಸವಿಯಾದ ದೂತ ಬಹುಶಃ ಈ ಗ್ರೀನ್ ಲೀಫ್ ಅಸೋಸಿಯೇಷನ್ ಮೂಲಕ ಸ್ವದೇಶಿ ಉತ್ಪನ್ನಗಳ ಮಳಿಗೆ ಮೂಲಕ ಇಲ್ಲಿ ನಮ್ಮದಾಗಿದೆ. ಬಹಳಷ್ಟು ಸಂತೋಷದ ವಿಷಯ. ಈ ಜೀವನಕ್ಕೆ ಸವಿಯನ್ನು ತರುವ ಈ ದೇವರ ದೂತ ನಮ್ಮೆಲ್ಲರನ್ನು ಹರಿಸಲಿ, ಈ ಸಂಸ್ಥೆಯನ್ನು ಆಶೀರ್ವದಿಸಲೆಂದು ಹೇಳುತ್ತಾ ನನ್ನೆರಡು ಮಾತುಗಳನ್ನು ನಾನು ಕೊನೆಗೊಳಿಸುತ್ತೇನೆ. ನಮ್ಮ ಶ್ರೀ UT ಖಾದರ್ ಇವರು ಅವರ ಅಧ್ಯಕ್ಷರ ಭಾಷಣವನ್ನು ನೀಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಯುವಕರಿಗೆ ಒಂದು ಮಾದರಿಯಾಗಿದ್ದುಕೊಂಡು ಯುವಕರಿಗೆ ಪ್ರೇರಣೆ ಶಕ್ತಿಯಾಗಿ ಇವತ್ತಿನ ಯುವ ಜನಾಂಗಕ್ಕೆ ಆತ್ಮವಿಶ್ವಾಸ ಮತ್ತು ಧೈರ್ಯ ಮೂಡಿಸಿ ನಮಗೂ ಕೂಡ ಈ ರೀತಿಯ ವ್ಯಾಪಾರ ಪ್ರಾರಂಭ ಮಾಡಲಿಕ್ಕೆ ಇವತ್ತಿನ ಕಾಲದಲ್ಲಿ ನಮಗೆ ಆತ್ಮವಿಶ್ವಾಸ ಮೂಡಿಸುವಂಥ ಯುವಕರು ಅತ್ಯಗತ್ಯ. ಅತ್ಯಂತ ನನಗೆ ಸಂತೋಷವಾಗ್ತದೆ ಇವರ ಈ ಕಾನ್ಸೆಪ್ಟನ್ನು ನೋಡಿದ ಸಂದರ್ಭದಲ್ಲಿ. ಯಾಕೆಂತ ಹೇಳಿದರೆ ಎರಡು ಕಾನ್ಸೆಪ್ಟು ಕೂಡ ನಮಗೆ ಅತಿ ಅಗತ್ಯ ಮತ್ತು ಭವಿಷ್ಯದಲ್ಲಿ ಇವತ್ತು ನಮ್ಮ ಸಮಾಜ ಮತ್ತು ದೇಶಕ್ಕೆ ಅಗತ್ಯವಾಗುವಂಥ ವಿಚಾರ ಇವತ್ತಾಗಿದೆ. ಆಯುರ್ವೇದಿಕ್ಗೆ ಸಂಬಂಧಪಟ್ಟಾಗೆ ಯಾವ ಒಂದು ಬಹುಶಃ ಭಾರತ ದೇಶದ ಅತ್ಯಂತ ದೊಡ್ಡ ಶಕ್ತಿ ಇದ್ದಂಥ ಆಯುರ್ವೇದಿಕ್ ವೈದ್ಯಕೀಯ ಪದ್ಧತಿಯನ್ನು ಮತ್ತಷ್ಟು ಜನರಿಗೆ ಬಹುಶಃ ವಿಶ್ವಾಸ ಭರಿಸುವಂಥದ್ದು ಅಂತ ಆಲೋಚನೆಯನ್ನು ಬಹುಶಃ ಇವತ್ತು ನಮ್ಮ ಚಾಲೆಂಜರ್ ಫೌಂಡೇಶನ್ ಅವರು, ನಮ್ಮ ಆನಂದನ್ ಅವರು, ಸಾಕ್ಷಿ ಶೆಟ್ಟಿ ಅವರು ಮಾಡಿಕೊಂಡು ತಮ್ಮ ಇಲ್ಲಿ ಅದಕ್ಕೆ ಶ್ರಮಪಟ್ಟು ನಮ್ಮ ಸಮಾಜಕ್ಕೆ ಮತ್ತು ದೇಶಕ್ಕೆ ದೊಡ್ಡ ಶಕ್ತಿ ಕೊಡುವಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ. ಬಹುಶಃ ನಿಮಗೆ ದೇವರು ವಿಶೇಷ ಶಕ್ತಿ ಕೊಟ್ಟು ಸರ್ವ ಜನರ ಪ್ರೀತಿ ವಿಶ್ವಾತ್ಮ ಆಶೀರ್ವಾದ ಮೂಲಕ ಇದರಲ್ಲಿ ನೀವು ಅತ್ಯಂತ ಯಶಸ್ವಿ ಆಗುವ ಮೂಲಕ ನಿಮ್ಮನ್ನು ನೋಡಿ ಇನ್ನಷ್ಟು ಬೇರೆ ಬೇರೆ ಯುವಕರು ಮುಂದೆ ಬಂದು ಇಂಥ ಸ್ವದೇಶಿಗೆ ಸಂಬಂಧಪಟ್ಟಂಥ ಆ ಮಳಿಗೆಗಳನ್ನು ಮತ್ತು ವ್ಯಾಪಾರವನ್ನು ಪ್ರಾರಂಭ ಮಾಡಲಿಕ್ಕೆ ಮುಂದೆ ಬರುವಂಥ ಅವಕಾಶ ಇವತ್ತು ಆಗಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದಕ್ಕೆ ನಾನು ಬಹುಶಃ ಏನೆಲ್ಲ ತಮ್ಮ ಉದ್ದೇಶ ಇದೆಯಾ, ಯಾಕೆ ನಿಮ್ಮೆಲ್ಲ ಇದರಿಂದ ನಿಮ್ಮ ಸಂಸ್ಥೆಯಿಂದ ಬಹಳಷ್ಟು ಜನಕ್ಕೆ ಉದ್ಯೋಗ ಸಿಕ್ಕುವಂಥ ಅವಕಾಶ ಇವತ್ತಾಗಲಿ, ಆ ಜನಜಾಗೃತಿ ಕೂಡ ನಿಮ್ಮ ಸಂಸ್ಥೆ ಮುಖಾಂತರ ಇವತ್ತು ಆಗಲಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಈ ಕ್ಷೇತ್ರದ ಪ್ರತಿನಿಧಿಯಾಗಿ ನಿಮ್ಮೆಲ್ಲ ಸಹೋದರನಾಗಿ ನಿಮ್ಮ ಎಲ್ಲ ಸಂಸ್ಥೆಗಳಿಗೆ ಯಾವುದೇ ಕಾಲಘಟ್ಟದಲ್ಲಿ ಕೂಡ ನಮ್ಮಿಂದ ಏನೋ ಸಹಕಾರ ಬೇಕಿದ್ದಲ್ಲಿ ನಾವು ಮುಂದೆ ನಿಂತು ನಾನು ಎಲ್ಲ ಸಹಕಾರ ನಿಮಗೆ ಕೊಡಲಿಕ್ಕೆ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಲ್ಲದೆ ಸರ್ಕಾರದ ಕಾನೂನು ಚೇಂಜ್ ಆಗಬೇಕಾ ಅಥವಾ ಪ್ರಜೆಯಿಂದ ಪಾಲಿಸಿ ನಿರ್ಮಾಣ ಮಾಡಬೇಕಾ ಅಥವಾ ಏನಾದರೂ ಯೋಜನೆ ತರಬೇಕಾ ಅದರ ಬಗ್ಗೆ ನನಗೆ ಮಾಹಿತಿ ಕೊಟ್ಟರೆ ನಾನು ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟ ಮಂತ್ರಿಗಳ ಜೊತೆ ಮಾತಾಡಿಕೊಂಡು ಆ ಒಂದು ಸಹಕಾರಕ್ಕೂ ನಾನು ಕೊಟ್ಟು ಎಲ್ಲರಿಗೂ ಕೂಡ ಪ್ರಯೋಜನ ಆಗುವಂಥ ವಿಚಾರ ಇವತ್ತು ಆಗಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು.
ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿದ್ದುಕೊಂಡು ಅತ್ಯಂತ ದೊಡ್ಡ ಸಂಸ್ಥೆ ಮತ್ತು ಅತ್ಯಂತ ದೊಡ್ಡ ಬಿಸ್ನೆಸ್ ಮನ್ ಆಗಿ ರಾಜ್ಯ ರಾಷ್ಟ್ರ ಅಂತ ಪ್ರಶಸ್ತಿ ಪೋಷಿ ನಿಮಗೆಲ್ಲರಿಗೂ ಬರಲಿ ಅಂತ ಶುಭ ಸಲ್ಲಿಸಿ ನನ್ನ ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್ ಜೈ ಕರ್ನಾಟಕ. ಮಾರ್ಕಿ ನಾನು ನನಗೊಂದು ಬಾಕ್ಸ್ ಕೊಡಿ ಮನೆಗೆ ತಗೊಂಡು ಹೋಗ್ಲಿಕ್ಕೆ.